ನಟ ದರ್ಶನ್ ಜೈಲುವಾಸದ ಹಿನ್ನೆಲೆಯಲ್ಲಿ ಈಗ ಹಾಸ್ಯ ನಟ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಬಂದಿದೆ. ಈ ಬಗ್ಗೆ ಬ್ರೇಕಿಂಗ್ ಇದೆ, ನೋಡೋಣ. ಎಸ್, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು. ಅತಿಯಾದ ಕೂದಲು ಉದುರುವಿಕೆಯಿಂದ ಬೇಸತ್ತಿದ್ದೀರಾ? ಪ್ರಸ್ತುತಪಡಿಸುತ್ತಿದೆ ಕೂದಲು ಉದುರುವ ಸಮಸ್ಯೆ ನಿಲ್ಲಿಸುವ ಆದಿವಾಸಿ ಹೇರ್ ಆಯಿಲ್. ನಿಮ್ಮ ಕೂದಲು ಹೊಳಪನ್ನು ಪಡೆಯಲು ಆಯುರ್ವೇದಿಕ್ ಹರ್ಬಲ್ ಹೇರ್ ಆಯಿಲ್ ಬಳಸಿ. 108 ಗಿಡ ಮೂಲಿಕೆಗಳ ಈ ಆಯಿಲ್ ಕೂದಲಿನ ರೂಟ್ ಗಳನ್ನು ಪ್ರಾಕೃತಿಕವಾಗಿ ಗಟ್ಟಿಗೊಳಿಸುತ್ತದೆ. ನೂರಾರು ವರ್ಷಗಳ ಹಕ್ಕಿ ಪಿಕ್ಕಿ ಜನಾಂಗದ ಗಿಡ ಮೂಲಿಕೆಗಳ ರಹಸ್ಯ ಡ್ಯಾಂಡ್ರಫ್ ಕೂದಲು ಉದುರುವುದು ಯಾವುದೇ ಸಮಸ್ಯೆಗೆ ರಾಮಬಾಣ. ಕೂದಲು ರಕ್ಷಣೆ ಮತ್ತು ಬೆಳೆಯಲು ಉತ್ತಮ ಹೇರ್ ಆಯಿಲ್. ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಆದಿವಾಸಿ ಹೇರ್ ಆಯಿಲ್, 100% ನ್ಯಾಚುರಲ್ ಹೇರ್ ಆಯಿಲ್. ಶ್ರೀ ರೇಣುಕಾ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ತಿಂಗಳೊಳಗೆ ಅಚ್ಚರಿಯ 100% ಫಲಿತಾಂಶ ಪಡೆಯಿರಿ. ಆರ್ಡರ್ ನೌ 9535938112 ಆರ್ 9008508112. ವಾಸದಲ್ಲಿರುವಾಗ ಹಾಸ್ಯ ನಟ ಚಿಕ್ಕಣ್ಣಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ತನಿಖಾ ಹಂತದಲ್ಲಿರುವಾಗಲೇ ಸಾಕ್ಷಿಯನ್ನ ಹೇಳಿದ್ದಾರೆ ನಟ ಚಿಕ್ಕಣ್ಣ. ತನಿಖಾ ಹಂತದಲ್ಲಿರುವಾಗ ಆರೋಪಿಯನ್ನ ಭೇಟಿ ಮಾಡುವಾಗೆ ಇಲ್ಲ. ಈ ಸಂದರ್ಭದಲ್ಲಿ ತನಿಖಾ ಹಂತದಲ್ಲಿರುವಾಗಲೇ ಚಿಕ್ಕಣ್ಣ ದರ್ಶನ್ರನ್ನ ಭೇಟಿ ಮಾಡಿದ್ದಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಶೀಘ್ರವೇ ಚಿಕ್ಕಣ್ಣಗೆ SIT ನೋಟಿಸ್ ನೀಡೋ ಸಾಧ್ಯತೆ ಇರುವಂತದ್ದು. ಯಾವ ಉದ್ದೇಶಕ್ಕೆ ಆರೋಪಿಯನ್ನ ಭೇಟಿಯಾಗಿದ್ದೀರಿ ಅನ್ನೋ ರೀತಿಯಾಗಿ, ಆರೋಪಿ ಬಳಿ ಏನ್ ಮಾತಾಡಿದ್ದೀರಿ ಅಂತ ಚಿಕ್ಕಣ್ಣಗೆ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹಾಗೆ ಗ್ಯಾಂಗ್ ಸದಸ್ಯರ ವಿರುದ್ಧ ಪ್ರಮುಖ ಸಾಕ್ಷಿಯಾಗಿರೋ ಚಿಕ್ಕಣ್ಣ ಸೆಕ್ಷನ್ CRPC 164 ಅಡಿಯಲ್ಲಿ ಜಡ್ಜ್ ಎದುರು ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ. ಹೇಳಿಕೆ ನೀಡಿದ ನಂತರ ದರ್ಶನ್ ಅವರನ್ನ ಭೇಟಿ ಕೂಡ ಮಾಡಿದ್ರು. ಸಾಧಾರಣವಾಗಿ ತನಿಖಾ ಹಂತದಲ್ಲಿ ಇರುವಾಗ ಸಾಕ್ಷಿಯಾದ ವ್ಯಕ್ತಿ ಜೈಲಿನಲ್ಲಿ ಆರೋಪಿಯನ್ನ ಭೇಟಿ ಮಾಡೋ ಹಾಗಿಲ್ಲ. ಆದ್ರೆ ತನಿಖಾ ಹಂತದಲ್ಲಿರುವಾಗಲೇ ಚಿಕ್ಕಣ್ಣ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ SIT ಶೀಘ್ರವೇ ನೋಟಿಸ್ ಅನ್ನ ನೀಡೋ ಸಾಧ್ಯತೆ ಇದೆ. ಯಾವ ಉದ್ದೇಶಕ್ಕೆ ಆರೋಪಿಯನ್ನ ಭೇಟಿಯಾಗಿದ್ರಿ, ಆರೋಪಿ ಬಳಿ ಏನೇನು ಮಾತಾಡಿದ್ರಿ ಅಂತ ಚಿಕ್ಕಣ್ಣ ಅವರನ್ನ ಪೊಲೀಸರು ಪ್ರಶ್ನೆ ಮಾಡುವಂತ ಸಾಧ್ಯತೆಗಳಿವೆ. ಇದರ ಜೊತೆಯಲ್ಲಿ ಸಾಕ್ಷಿ ಆರೋಪಿಯನ್ನ ಭೇಟಿ ಬಗ್ಗೆ ಜೈಲಾಧಿಕಾರಿಗಳ ಬಳಿಯೂ ಕೂಡ ಮಾಹಿತಿಯನ್ನ ಪಡಿಬಹುದು. ಅಷ್ಟೇ ಅಲ್ಲದೆ ಸಾಕ್ಷಿಗಳ ಭೇಟಿಯನ್ನ ತಡೆಯೋದಕ್ಕೆ ನ್ಯಾಯಾಲಯದಲ್ಲಿ SIT ಮನವಿ ಮಾಡೋ ಸಾಧ್ಯತೆ ಕೂಡ ಇದೆ. June 8 ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೆದಿದ್ದಂತಹ ಪಾರ್ಟಿಯಲ್ಲಿ ದರ್ಶನ್ ಜೊತೆ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಪಾರ್ಟಿ ಬಳಿಕ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ರೆ ಚಿಕ್ಕಣ್ಣ ಮನೆಗೆ ತೆರಳಿದ್ರು. ಈಗ ಚಿಕ್ಕಣ್ಣಗೆ ಕೂಡ ಸಂಕಷ್ಟ ಎದುರಾಗಿದೆ. ನಿಮ್ಮಿಂದ ನಿಮಗಾಗಿ.